ತಿಳಿಯ ಹೇಳುವೆ ಕೃಷ್ಣ ಕಥೆಯನು ಇಳೆಯ ಜಾಣರು ಮೆಚ್ಚುವಂತಿದೆ. ಶುರು ಪಣ್ಣ. ಅಹುಬಲೆ ಬಳಿಕೆ ಯಾಗೋ ಪಹರಣಕ್ಕೆ ಸನ್ಯಾಸಗಡ ವಿಗ್ರಹದಲಧಿಕರುಗಡ ಜರಾಸಂಧಾರಿ ನಾಯಕರು ಮಹಿಯ ಮನ್ನೆಯರಧ್ವರವ ಮಹಿಸಲೀಯರುಗಡ ಶಿವ ಶಿವ ರಹಮ ಮಾಡಿದ ನರಸನು ಎಂದನು ನಗುತ ಕಲಿಪಾರ್ಥ ಅಣ್ಣ ಭೀಮನ ವೀರರಸದ ರಾಗಕ್ಕೆ ತಮ್ಮ ಅರ್ಜುನ ತಾಳವನ್ನು ಹಾಕ್ತಾ ಇದ್ದಾನೆ. ಧರ್ಮರಾಜ, ಅಣ್ಣ ಏನಂದೆ? ಯಾಗ ಮಾಡೋದು ಬೇಡ, ಯಜ್ಞ ಮಾಡೋದು ಬೇಡ, ಇದಕ್ಕೆ ಸನ್ಯಾಸವನ್ನು ಮಾಡಿಬಿಡೋಣ ಅಂತ ಹೇಳ್ತೀಯಾ? ಆಹಾ, ಬಹಳ ಚೆನ್ನಾಗಿದೆ ಮಾತು. ಜರಾಸಂಧಾದಿಗಳು ಈ ಭೂಮಿಯ ಮೇಲಿರುವಂಥ ಅನೇಕ ರಾಜರು ರಾಜಸೂಯ ಯಾಗವನ್ನು ಮಾಡೋದಕ್ಕೆ ಬಿಡೋದಿಲ್ಲ. ನಮ್ಮ ಕೈನಲ್ಲಿ ಇದು ಆಗೋದಿಲ್ಲ. ಈ ಕಾರಣಕ್ಕಾಗಿ ಯಾಗವನ್ನೇ ಬಿಟ್ಟುಬಿಡೋಣ ಅಂತ ಹೇಳ್ತಾ ಇದೆಯಲ್ಲ. ವಾಹ ವಾ ವಾ, ನಮ್ಮ ಅಣ್ಣ ಧರ್ಮರಾಜ ಬಹಳ ದೊಡ್ಡ ತ್ಯಾಗವನ್ನು ಮಾಡ್ತಾ ಇದ್ದಾನೆ. ಸನ್ಯಾಸಕ್ಕೆ ಯಾಗಕ್ಕೆ ಸನ್ಯಾಸವನ್ನು, ಯಾಗದ ಸಂಕಲ್ಪಕ್ಕೆ ಸನ್ಯಾಸವನ್ನು ಕೊಡ್ತಾ ಇದ್ದಾನಲ್ಲ ಶಿವಶಿವ. ನಮ್ಮಂಥ ತಮ್ಮಂದಿರಿದ್ದು ಅಣ್ಣ ಹೀಗೆ ಮಾಡ್ತಾ ಇದ್ದಾನಲ್ಲ, ಇದು ಅರ್ಜುನನ ಒಂದು ರೀತಿಯ ಅಳಲು ಮತ್ತೆ ಸಿಟ್ಟು. ಏಕೆ ಗಾಂಡಿವಿದು ಶರಾವಳಿ ಏಕೆ ಶರಾವಳಿಯೇಕೆ ಇಂದ್ರಾಗ್ನೇಯ ವಾರುಣವೇಗೆ ರಥವಿದು ರಾಮ ಭೃತ್ಯಧ್ವಜ ವಿಳಾಸವಿದು ಲೋಕ ರಕ್ಷಾ ಶಿಕ್ಷೆಗಿಂತಿವು ಸಾಕು ಲೋಕ ರಕ್ಷಾ ಶಿಕ್ಷೆಗಿಂತಿವು ಸಾಕು ಹುಲುಮಂಡಳಿ ಕರಿವದಿರ ನೂಕಲರಿಯ ಜಂಜಡಬೇಕೆ ಬೆಸಸೆಂದ ನೀನು ರಾಜಸೂಯ ಯಾಗಕ್ಕೆ ಸನ್ಯಾಸವನ್ನು ಕೊಡೋದಾದರೆ ಮತ್ತೆ ನನಗೂ ಯಾಕೆ ಗಾಂಡೀವ ಬೇಕು? ಈ ಗಾಂಡೀವಕ್ಕೆ ನಾನು ಒಂದು ಸನ್ಯಾಸ ಕೊಡೋದಾ? ಲೋಕದಲ್ಲಿ ಮೂರು ಬಿಲ್ಲುಗಳು, ಮೂರು ಬಿಲ್ಗಾರರು, ಇವರಿಗೆ ಅವರ ಕಾಲದಲ್ಲಿ ಯಾರೂ ಸಮಾನರಿಲ್ಲ. ಇನ್ನು ಅವರನ್ನು ಮೀರಿಸಿದವರು ಇರೋದಕ್ಕೆ ಸಾಧ್ಯವೂ ಇಲ್ಲ. ಒಂದು ಪಿನಾಕ ಧನಸ್ಸು ಭಗವಂತ ಪರಮೇಶ್ವರನದ್ದು, ಎರಡನೆಯದ್ದು ಕೋದಂಡ ಧನಸ್ಸು, ರಾಮನಿಗೆ ಕೋದಂಡ ರಾಮ ಅಂತಲೇ ಹೆಸರು, ಮೂರನೇದು ನನ್ನ ಗಾಂಡೀವ ಧನಸ್ಸು. ಇಂಥ ಗಾಂಡೀವ ಧನಸ್ಸನ್ನು ಇಟ್ಟುಕೊಂಡು ನಾನು ಯಾಗವನ್ನು ನಡೆಸಲಿಲ್ಲ ಅಂತಾದರೆ, ಮಹಾರಾಜ ಈ ಗಾಂಡೀವ ಧನಸ್ಸು ನನಗೆ ಯಾಕೆ ಬೇಕು? ಬೆನ್ನ ಹಿಂದೆ ಬತ್ತಳಿಕೆ ಇದೆ, ಆ ಬತ್ತಳಿಕೆಯಲ್ಲಿ ಬಾಣ ಯಾವತ್ತೂ ಖಾಲಿ ಆಗೋಲ್ಲ, ಮುಗಿಯೋಲ್ಲ, ಅದು ಅಕ್ಷಯವಾದಂಥ ಬತ್ತಳಿಕೆ, ಅದನ್ನು ಯಾಕೆ ನಾನು ಕಟ್ಕೋಬೇಕು? ಹಾಗಾದರೆ ಈ ಗಾಂಡೀವ ಧನಸ್ಸಿಗೂ ಒಂದು ಸನ್ಯಾಸ, ಆ ಬತ್ತಳಿಕೆಗೂ ಒಂದು ಸನ್ಯಾಸ,
ಅಗ್ನಿ ನನ್ನನ್ನು ಮೆಚ್ಚಿ ಅಗ್ನಿದೇವ ರಥವನ್ನು ಕೊಟ್ಟಿದ್ದಾನೆ, ಅಗ್ನಿದತ್ತವಾದಂಥ ರಥ ಅದು ಇನ್ಮೇಲೆ ನನಗೆ ಬೇಕಾಗಿಲ್ಲ. ವೀರರಲ್ಲಿ ವೀರ, ವೀರ ಪುರುಷರ ಆರಾಧ್ಯ ದೈವ, ಆ ಹನುಮಂತನ ಧ್ವಜವನ್ನು ರಥಕ್ಕೆ ಕಟ್ಟಿಬಿಟ್ಟಿದ್ದೀನಿ, ಇನ್ಮೇಲೆ ನಾಚಿಕೊಂಡು ಹನುಮಂತ ಅವನೇ ನನ್ನ ರಥದಿಂದ ಇಳಿಯೋಕೆ ಮೊದಲು ಆ ಧ್ವಜವನ್ನು ನಾನೇ ಬಿಟ್ಟುಬಿಡೋದು ಒಳ್ಳೆಯದೇನೋಪ್ಪ, ನಿನಗೆ ರಾಜಸೂಯ ಯಾಗವನ್ನು ಮಾಡಿಸದೇ ಇದ್ದರೆ ನಾನು ಈ ಗಾಂಡೀವವನ್ನು, ಈ ಬತ್ತಳಿಕೆಯನ್ನು, ಈ ರಥವನ್ನು ಮತ್ತೆ ಇಂಥ ಒಂದು ಶಕ್ತಿಯನ್ನು, ದಿವ್ಯವಾದಂಥ ಶಕ್ತಿಯನ್ನು, ಹನುಮಂತನ ಧ್ವಜವನ್ನು ಇಟ್ಕೊಂಡಿದ್ದ ದಟ್ಟ ದಂಡ ಆಗತ್ತೆ ಅಣ್ಣ. ನನ್ನ ಹತ್ರ ಇರೋಂಥ ಇದೆಯಲ್ಲ ಈ ಗಾಂಡೀವ, ಈ ಬಾಣ ಇದೆಯಲ್ಲ, ಯಾರನ್ನು ರಕ್ಷಣೆ ಮಾಡಬೇಕು ಅಂತ ಹೇಳು, ಅವರನ್ನು ರಕ್ಷಣೆ ಮಾಡ್ತೀನಿ. ಯಾರಿಗೆ ಶಿಕ್ಷೆಯನ್ನು ಕೊಡಬೇಕು ಅಂತ ಹೇಳು, ಅವರಿಗೆ ನಾನು ಶಿಕ್ಷೆಯನ್ನು ಕೊಡ್ತೀನಿ. ಅದಕ್ಕೆ ಬೇಕಾದಂಥ ಬಲ ಶಕ್ತಿ ನನ್ನಲ್ಲಿದೆ. ಇನ್ನು ಈ ಜರಾಸಂಧ ಎಲ್ಲ ಬಹಳ ದೊಡ್ಡ ರಾಜರು ಮಹಾರಾಜರು ನೀನು ಹೇಳ್ತಾ ಇದೀಯ, ಎಲ್ಲ ತಪ್ಪು. ಅವರೆಲ್ಲ ನನ್ನ ದೃಷ್ಟಿನಲ್ಲಿ ಒಬ್ಬ ಮಾಂಡವಿಕನಿಗೆ ಸಮ. ಅವರನ್ನು ಪಕ್ಕಕ್ಕೆ ತಳ್ಳಿ ನೂಕಿ ರಾಜಸೂಯ ಯಾಗವನ್ನು ನಾನು ಮಾಡಿಸ್ತೇನೆ. ಯಾಕೆ ಸುಮ್ಮನೆ ಅಯ್ಯೋ ಹೋಯ್ತು ನಾನು ಯಾಗ ಮಾಡೋಕ್ಕಾಗೋಲ್ಲ ಅಂಥೇಳಿ ಯಾಕೆ ಕೈ ಕೈ ಹಿಸ್ಕೋತೀಯ, ಅದನ್ನು ಬಿಟ್ಬಿಡು. ನೆರಹು ಹಾರುವರನು ದಿಗಂತಗೆ ಹರಹು ನಮ್ಮನು ಬಂಧು ವರ್ಗವ ಕರೆಸೋ ರಚಿಸಲಿ ಕಾಣಬೇಹುದು ಕದನ ಕಾಮುಕರ ಸೊರಹಲರಿಯನು ಸಾಧುಗಳನಾದರಿಸುವೆನು ಚಾವಟಿಯರನು ಚಿಮ್ಮುರಿಯ ಬಿಗಿಸುವೆನು ಅಮರಿಯರ ಕಡೆ ಗಣ್ಣ ಕಣ್ಣಿಯಲಿ. ಯಾಗ ಮಾಡಲಿಕ್ಕೆ ಮಂತ್ರ ಹೇಳಲಿಕ್ಕೆ ಬೇಕಾಗಿರುವಂತಹ ಬ್ರಾಹ್ಮಣರನ್ನ ವೇದ ಕಲ್ತವರನ್ನ ಕರೆಸು, ನಮ್ಮನ್ನು ಕಳಿಸು, ಅವರು ಒಳಕ್ಕೆ ಬರಬೇಕು, ಯಾಗಮಂಟಪದ ಒಳಕ್ಕೆ ಬರಬೇಕು, ನಾವು ಸೈನ್ಯ ಸಮೇತ ಹೊರಕ್ಕೆ ಹೋಗಬೇಕು, ನಾವು ಆ ಕೆಲಸವನ್ನು ಮಾಡ್ತೀವಿ. ಬಂಧುವರ್ಗವನ್ನು ಎಲ್ಲರಿಗೂ ಓಲೆ ಕಳಿಸು, ನೀವೆಲ್ಲ ಬಂಧುಗಳು, ನೀವೆಲ್ಲ ಬನ್ನಿ, ನಾವು ರಾಜಸೂಯ ಯಾಗ ಮಾಡ್ತೀವಿ ಅಂಥೇಳಿ ಅವರನ್ನೆಲ್ಲ ಕರೆಸು. ಅವರನ್ನು ನೀನು ಕಾಣು, ನಗುಮುಖದಿಂದ ಅವರನ್ನೆಲ್ಲ ಸ್ವಾಗತವನ್ನು ನೀನು ಮಾಡು. ನಾವು ಯುದ್ಧರಂಗಕ್ಕೆ ಹೋಗಿ ಅರ್ಜುನ ಬಂದಿದ್ದಾನೆ ಅಂತ ಆದರೂ ಯಾರು ಸೈನ್ಯವನ್ನು ತಗೊಂಡು ಯುದ್ಧಕ್ಕೆ ಬರ್ತಾರೋ ಅಂಥ ಯುದ್ಧ ಪ್ರಿಯರನ್ನು ನಾನು ನೋಡ್ಕೋತೀನಿ. ನೀನು ಬ್ರಾಹ್ಮಣರನ್ನು ಕರೆಸು, ನಮ್ಮನ್ನು ಕಳಿಸು, ಬಂಧುವರ್ಗವನ್ನು ನೀನು ನೋಡು, ಕದನ ಕಾರ್ಮಿಕರನ್ನು, ಯುದ್ಧಕ್ಕೆ ಇಷ್ಟಪಡೋರನ್ನು ನಾವು ನೋಡ್ತೀವಿ. ಅಣ್ಣ ಹೇಳ್ತೀನಿ, ಜಂಬ ಕೊಚ್ಕೊಳಕ್ಕೆ ಇಷ್ಟ ಇಲ್ಲ, ನನ್ನನ್ನು ನಾನೇ ಹೊಗಳ್ಕೊಳಕ್ಕೆ ಇಷ್ಟ ಇಲ್ಲ, ಆದರೆ ಹೆದರಬೇಡ, ಸೈನ್ಯ ತಗೊಂಡು ಅರ್ಜುನ ಹೋಗ್ಬಿಟ್ಟಿದ್ದಾನೆ ಏನು ಆಗ್ಬಿಡುತ್ತೋ ಅಂತೇಳಿ ಹೆದರಬೇಡ. ಯಾರು ತಾವಾಗಿಯೇ ಕಪ್ಪ ಕಾಣಿಕೆ ಕೊಡ್ತಾರೆ, ಯಾರು ಸಾಧುತನವನ್ನು ತೋರಿಸ್ತಾರೆ, ಒಳ್ಳೆತನವನ್ನು ತೋರಿಸ್ತಾರೆ, ಅವರನ್ನು ಆದರ ಮಾಡ್ತೀನಿ, ಅವರಿಗೆ ಗೌರವವನ್ನು ಕೊಡ್ತೀನಿ. ಯಾರಾದರೂ ಎದೆಗೊಟ್ಟು ಈ ರಾಜಸೂಯ ಯಾಗವನ್ನು ಹೇಗೆ ಮಾಡ್ತಾರೆ, ನನ್ನನ್ನು ಹೇಗೆ ಸೋಲಿಸ್ತಾರೆ ಅಂಥೇಳಿ ಬಂದು ನಿಂತರೆ ಅವರನ್ನು ಮಾತ್ರ ದೇವಲೋಕದ ಅಪ್ಸರೆಯರ ಕಣ್ಣಿನ ನೋಟ ಅನ್ನುವಂತಹ ಹಗ್ಗದಲ್ಲಿ ಅವರನ್ನು ಕಟ್ಟಿಬಿಡ್ತೀನಿ, ಅವರನ್ನು ಸ್ವರ್ಗಕ್ಕೆ ಕಳಿಸ್ತೀನಿ, ಅವರಿಗೆ ವೀರ ಸ್ವರ್ಗವನ್ನು ಕೊಡ್ತೀನಿ. ಯಾರು ಸಾಧುಗಳು ಸಜ್ಜನರು ನಮ್ಮ ಜೊತೆಗೆ ಬರ್ತಾರೋ ಅವರಿಗೆ ಆಧಾರವನ್ನು ಕೊಡ್ತೀನಿ, ಏನೂ ಅನಾಹುತವನ್ನು ಮಾಡಲ್ಲ. ನೀನು ಮುಂದಿನ ಹೆಜ್ಜೆಯನ್ನು ಯಾಗದ ಕಡೆಗೆ ಇಡು. ಅಹುದು ಭೀಮಾರ್ಜುನರ ನುಡಿ, ಅಹುದು ಭೀಮಾರ್ಜುನರ ನುಡಿ, ನಿರ್ವಹಿಸದೆ ಬಳಿಕೇನು ನಿಜ ಕುಲ ವಿಹಿತವಲ್ಲ ವಿನಯ ವಿಕ್ರಮ ವಿದ್ಯೆ ನೃಪನೀತಿ ಗಹನವೇ ಗಂಡುಗರಿಗೆ ಗಹನವೇ ಗಂಡುಗರಿಗೆ ಇದಿರಾರಹಿತ ಬಲವಿನ್ನು ಅರಸ
ಗಂಡುಗರಿಗಿದಿರಾರಹಿತ ಬಲವಿನ್ನರಸ ಚಿಂತಾ ಮಹಿಳೆ ಗವಸರವಲ್ಲ ಮನ ಮಾಡೆಂದನ ಸುರಾಯಿ ಶ್ರೀಕೃಷ್ಣ ಹೇಳ್ತಾ ಧರ್ಮರಾಜ ನಾನು ಹೇಳಿದ ಮಾತಿನ ಉದ್ದೇಶ ನಿನ್ನನ್ನು ಯಾಗ ಮಾಡೋದ್ರಿಂದ ಹಿಂದಕ್ಕೆ ಸರಿಯೋ ಹಾಗೆ ಮಾಡೋದಾಗಿರಲಿಲ್ಲ ಬದಲಾಗಿ ಈ ಯಾಗಕ್ಕೆ ಬೇಕಾಗಿರುವಂತಹ ಮನಸ್ಸಿನ ಸಿದ್ಧತೆ ನಿನ್ನಲ್ಲಿ ಪೂರ್ಣ ಇದೆಯಾ ಅಂತ ನೋಡಿಕೊಳ್ಳೋದು ಮಾತ್ರ ಆಗಿತ್ತು ರಾಜಸೂಯ ಯಾಗದಂತಹ ಒಂದು ದೊಡ್ಡ ಕಾರ್ಯವನ್ನು ಕೈಗೆತ್ತಿಕೊಂಡಾಗ ಅದಕ್ಕೆ ತುಂಬ ಧನಬಲ ಬೇಕು ಜನಬಲ ಬೇಕು ಬಾಹುಬಲ ಬೇಕು ಆ ಬಾಹುಬಲ ಆ ಮನೋಬಲ ನಿನಗೆ ಸಿದ್ಧವಾಗಿರಲಿ ಅನ್ನುವಂಥ ಉದ್ದೇಶದಿಂದ ನಾನು ಹಾಗೆ ಹೇಳಿದ್ದು ನೀನು ಗಾಬರಿ ಪಟ್ಟುಕೊಂಡು ಈ ಯಾಗದಿಂದ ಹಿಂದಕ್ಕೆ ಸರಿಯುವಂಥ ಅವಶ್ಯಕತೆ ಇಲ್ಲ ಈಗ ಭೀಮಾರ್ಜುನರು ಏನು ಹೇಳಿದ್ರು ಅದು ಸರಿಯಾಗಿದೆ ಅದು ಸರಿಯಾಗಿದೆ ಅಂತಂದರೆ ಅದರ ಅರ್ಥ ಅವರಿಗೆ ಆ ಶಕ್ತಿ ಇದೆ ಅಂತಲೇ ಅವರಿಗೆ ಆ ಯೋಗ್ಯತೆ ಇದೆ ಅಂತ ಅದು ಸರಿಯಾಗಿದೆ ಅಂತ ಹೇಳ್ತಾ ಇದ್ದೀನಿ ನಾನು ನೀನು ಭೀಮಾರ್ಜುನರನ್ನು ನನ್ನ ಸಂಗಡ ಕಳಿಸು ಯಾರು ಗಂಡುಗರಿಗಳೋ ಯಾರು ಧೀರರೋ ಯಾರು ಪರಾಕ್ರಮಿಗಳೋ ಅವರಿಗೆ ಆಗದೇ ಇರುವಂಥದ್ದು ಯಾವುದೂ ಇಲ್ಲ ಹಾಗಾಗಿ ನೀನು ಯಾಗ ಮಾಡೋಕ್ಕೆ ಹೇಗೆ ಮಾಡಲಿ ಮನೋ ಮಾತು ಕೊಟ್ಟುಬಿಟ್ಟೆ ಈಗ ಆಗೋಲ್ಲ ಅನ್ನೋಂಥ ಚಿಂತೆಯಲ್ಲಿ ನೀನು ಮುಳುಗಿ ಹೋಗಬೇಡ ಯಮಗೆ ಭೀಮಾರ್ಜುನರ ಕೊಡು ತ್ರಿಪುರಮಣಿಯರ ಸೀಮಂತ ಮಣಿಗಳ ನಿಮಿಷದಲ್ಲಿ ತರಿಸುವೆನು ಹರಿಸುವೆನು ಹಿತ ಭೂಮಿ ಪರ ಸಮರ ಜಯವಿಂದಾಯಿತು ಸಮರ ಜಯವಿಂದಾಯಿತು ಯಜ್ಞಾದ್ಯಮಕ್ಕೆ ನಿಷ್ಪ್ರತ್ಯೂಹವಿನ್ನು ಭ್ರಮೆಯ ಮಾಡದಿರೆಂದು ನೃಪತಿಗೆ ನುಡಿದನ ಸುರಾರಿ ಧರ್ಮರಾಜ ಯಾವಾಗ ಭೀಮಾರ್ಜುನರು ಎದ್ದು ನಿಂತರು ನಮ್ಮ ಶಕ್ತಿಯಿಂದ ನಮ್ಮ ಪರಾಕ್ರಮದಿಂದ ಈ ಯಜ್ಞವನ್ನು ನಾವು ಮಾಡಿಯೇ ಮಾಡ್ತೀವಿ ಅಣ್ಣನ ಕೈನಲ್ಲಿ ಮಾಡಿಸ್ತೀವಿ ಅಂತ ಹೇಳಿ ಭೀಮಾರ್ಜುನರು ಎದ್ದ ಮೇಲೆ ಧರ್ಮರಾಜ ಯಜ್ಞ ಆಯಿತು ಅಂತ ತಿಳ್ಕೋ ನಿನ್ನ ಯಾಗ ಸಂಪನ್ನವಾಯಿತು ಅಂತ ತಿಳ್ಕೋ ಆ ಯಜ್ಞಕ್ಕೆ ಇರುವಂತಹ ಎಲ್ಲ ಅಡ್ಡಿಗಳು ಎಲ್ಲ ಆತಂಕಗಳು ಎಲ್ಲ ಭಯಗಳು ಇನ್ನಿಲ್ಲ ಅವೆಲ್ಲ ನಾಶವಾಯಿತು ಅಂತ ತಿಳ್ಕೋ ಭೀಮಾರ್ಜುನರನ್ನು ಕೊಡು ಕರ್ಕೊಂಡು ಹೋಗ್ತೀನಿ ಯಾರ್ಯಾರು ಅವರಾಗಿಯೇ ಕಪ್ಪ ಕಾಣಿಕೆಯನ್ನು ಕೊಟ್ಟರು ಆಯಿತು ಅವ್ರದ್ದು ಅಲ್ಲಿಗೆ ಮುಗೀತು ಯಾರಾದರೂ ಯುದ್ಧ ಮಾಡಿದರೆ ಅವರಿಗೆ ಎಲ್ಲಿ ತನಕ ಶಿಕ್ಷೆ ಕೊಡಿಸ್ತೀನಿ ಅಂತಂದರೆ ಅರಮನೆಯಲ್ಲಿ ಇರುವಂಥ ಸ್ತ್ರೀಯರ ತಲೆಯ ಮೇಲಿರುವಂಥ ಆಭರಣವನ್ನು ತೆಕ್ಕೊಡ್ಬೇಕವರು ಆ ಮಟ್ಟಕ್ಕೆ ಅವರನ್ನು ಹೆದರಿಸಿ ಸೋಲಿಸಿ ನಿನ್ನ ಕಾಲಡಿಗೆ ಈ ಯಾಗ ಮಾಡಕ್ಕೆ ಬೇಕಾಗಿರುವಂಥ ಒಂದು ದಿಗ್ವಿಜಯ ಏನಿದೆ ಆ ದಿಗ್ವಿಜಯವನ್ನು ನಿನಗೆ ನಾನು ತಂದು ಕೊಡ್ತೀನಿ ಯೋಚನೆ ಮಾಡಬೇಡ ಕಂಗಳನು ಧರು ಚಿತ್ತ ನೀವೋ ಕಂಗಳನು ಧರು ಚಿತ್ತ ನೀವೋ ಎನ್ನಂಗವಣಿಗೆ ಇನ್ನೇನು ಭಯವು ಆ ಸಂಗರದ ಜಯ ನಿನ್ನದು ಅಲ್ಲಿಯ ಭಂಗ ನಿನ್ನದು ಸಂಗರದ ಜಯ ನಿನ್ನದು ಅಲ್ಲಿಯ ಭಂಗ ನಿನ್ನದು ಭಕ್ತ ಜನದನು ಸಂಗಿನಿ ನಿರನು ಏನು ನಮಗರಿದು
ಭಕ್ತ ಜನದನು ಸಂಗಿನಿ ನಿರಲು ಏನು ನಮಗರಿದು ಎಂದನ ಭೂಪ ಕೃಷ್ಣ ನೀನು ಅಂಗಿ ನಾವೆಲ್ಲ ಭಕ್ತರಲ್ಲ ನಿನ್ನ ಅಂಗಗಳು ಈ ಅಂಗಗಳನ್ನು ಹೊತ್ಕೊಂಡಿರುವಂಥ ಅಂಗಿ ನೀನಿರಬೇಕಾದ್ರೆ ನನಗ್ಯಾವ ಭಯ ನನಗ್ಯಾವ ನಾಚಿಕೆ ನನಗ್ಯಾವ ಸೋಲು ನೀನೇ ಹೇಳಿದೀಯ ನಮೇ ಭಕ್ತ ಪ್ರಣಶ್ಯತಿ ನನ್ನ ಭಕ್ತರಿಗೆ ಯಾವ ರೀತಿಯಲ್ಲೂ ಸೋಲಿಲ್ಲ ನಾಶ ಇಲ್ಲ ಅಂತ ನಾನು ರಾಜಸೂಯ ಯಾಗಕ್ಕೆ ಹೊರಟಿದ್ದೀನಿ ನಾನು ಮಾಡಿದ್ನೋ ಆ ಯಾಗ ಸರಿಯಾಯಿತೋ ನಿನ್ನ ಕೃಪೆಯಿಂದ ನಿನ್ನ ದಯೆಯಿಂದ ನಿನ್ನಿಂದಾಗಿ ಆ ಯಾಗ ಯಶಸ್ವಿ ಆಗಬೇಕು ಹಾಗಾಗಿ ಯಶಸ್ವಿ ಆದರೂ ನಂದೇನಲ್ಲ ಅಕಸ್ಮಾತ್ ನಾನು ಯಶಸ್ವಿ ಆಗಲಿಲ್ಲ ಆಗಲೂ ನನಗ್ಯಾವ ಅವಮಾನವೂ ಇಲ್ಲ ನನಗ್ಯಾವ ಸೋಲೂ ಇಲ್ಲ ಶ್ರೀಕೃಷ್ಣ ಹೇಗೆ ಇಷ್ಟಪಟ್ಟಿದ್ನೋ ಅವನ ಮನಸ್ಸು ಏನಿತ್ತೋ ಅದರ ಪ್ರಕಾರ ಆಯಿತು ಅಂತ ನಾನು ಅಂದ್ಕೋತೀನಿ ಅದರ ಶ್ರೇಯಸ್ಸು ನಿನಗೆ ಅದರ ಅಪಮಾನವೂ ನನಗಲ್ಲ ಅದೂ ನಿನಗೆ ಹಾಗಾಗಿ ನಾನು ಮಾತ್ರ ಯಾವ ರೀತಿಯಲ್ಲೂ ಚಿಂತೆ ಮಾಡೋಲ್ಲ ನೀನು ಹೇಳದೆ ಭೀಮಾರ್ಜುನರನ್ನು ನನ್ನ ಕಡೆ ಕಳಿಸು ನನ್ನ ಜೊತೆ ಕಳಿಸು ಅಂತ ಭೀಮ ಮತ್ತು ಅರ್ಜುನ ಇಬ್ಬರು ನನ್ನ ಎರಡು ಕಣ್ಣುಗಳು ಅವರನ್ನು ನಿನಗೂ ಕೊಡ್ತಾ ಇದ್ದೀನಿ ನೀನು ನಮ್ಮ ಮನಸ್ಸು ನಮ್ಮ ಚಿತ್ತ ನೀನು ಆ ಕಣ್ಣಿಗೆ ಯಾವ ಕಡೆ ಹೋಗಬೇಕು ಯಾವ ದಾರಿನಲ್ಲಿ ಹೋಗಬೇಕು ಅಂತ ತೋರಿಸೋದೆ ಈ ಚಿತ್ತ ನಿನ್ನ ಜೊತೆ ಕಳಿಸ್ತೀನಿ ನೀನು ಅವರಿಗೆ ಏನು ದಾರಿ ತೋರಿಸ್ತೀಯೋ ಆ ಪ್ರಕಾರ ಅವರು ಕೆಲಸ ಮಾಡ್ತಾರೆ ಆ ಪ್ರಕಾರ ಅವರ ಕಾರ್ಯವನ್ನು ಮಾಡ್ತಾರೆ ಅದಕ್ಕೋಸ್ಕರ ನನಗೆ ಯಾವ ಚಿಂತನೂ ಇಲ್ಲ ನಿನ್ನನ್ನು ನಂಬಿದ್ದೀನಿ ನಿನ್ನ ಪಾದಕಮಲವನ್ನು ನಂಬಿದ್ದೀನಿ ಯಾವ ರೀತಿಯಲ್ಲಿ ನಮ್ಮನ್ನು ನಡೆಸ್ತೀಯೋ ನೀನು ನಡೆಸು ಹಾಲಲ್ಲಾದರೂ ಹಾಕು ನೀರಲ್ಲಾದರೂ ಹಾಕು ನಿನ್ನ ಪಾದಾರವಿಂದ ನಮಗೆ ಬೇಕು